ಈ ಜಾಲತಾಣಗಳಲ್ಲಿ ಫೇಕ್ ಅಕೌಂಟ್ ನ ಓಪನ್ ಮಾಡ್ಕೊಂಡು ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕ್ತಿರೋರ್ಗೆ ವಿಡಿಯೋ ಒಂದ್ಸರಿ ಒಂದು ಹೆಣ್ಣನ್ನ ಆ ರೀತಿ ಆ ಹಿಂಸೆ ಮಾಡಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಕತ್ಲೆ ರೂಮಲ್ಲಿ ಕೂತ್ಕೊಂಡು ಒಂದೇ ಕ್ಷಣ ಯೋಚನೆ ಮಾಡಿ, ಅದೇ ಅಶ್ಲೀಲ ಚಿತ್ರಣ ಅದೇ ಬ್ಯಾಡ್ ಕಮೆಂಟ್ನ ನಿಮ್ಮ ಮನೆ ಹೆಣ್ಮಕ್ಕಳಿಗೆ ಯಾವನಾದ್ರೂ ಹಾಕಿದ್ರೆ ಹೆಂಗಾಗುತ್ತೆ ಒಂದ್ಸಲ ಯೋಚನೆ ಮಾಡಿ. ಯಾಕಂದರೆ ನೀವು ಒಂದು ಹೆಣ್ಣಿನಿಂದನೇ ಈ ಭೂಮಿಗೆ ಜನ್ಮ ತಾಳಿದ್ದು. ನಾನು ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಪೊಲೀಸು ಅಂತ ನೀವು ಕೇಸ್ಗಳಂತ ನೀವು ಅಲ್ಲದ್ರೆ ನಿಮ್ಮ ಜನ್ಮ ಜಾಲಾಡಬೇಕಾಗುತ್ತೆ. ಪೊಲೀಸವರು ಸುಮ್ಮನೆ ಕೂತಿದ್ದಾರೆ, ಟ್ರೋಲರ್ನ ಏನು ಮಾಡೋಕ್ಕಾಗ್ತಿಲ್ಲ ಅಂತ ತಲೆ ಇದ್ದರೆ ತೆಗೆದಾಕ್ಬಿಡಿ. ಕೋವಿಡ್ಗೋಸ್ಕರ ಎಲ್ಲರದ್ದು ಗಮನ ಆ ಕಡೆ ಇದೆ. ಕೋವಿಡ್ ಮುಗಿತಿದ್ದಂಗೆ ನಿಮ್ಮ ಮೇಲೆ ಚಾರ್ಜ್ ಆಗುತ್ತೆ. ಇದು ಕಮಿಷನರ್ವರೆಗೂ ಹೋಗಿದೆ. ಆ ದಾಖಲೆಗಳಾಗಿರೋ ಕೇಸ್ಗಳ ಫೈಲೇ ಇದೆ ಅಲ್ಲಿ. ಆಗುತ್ತೆ, ಎಲ್ರಿಗೂ ಒಂದು ಟೈಮ್ ವಾಪಸ್ ಬಂದೇ ಬರುತ್ತೆ. ಯೋಚನೆ ಮಾಡಿ, ಈಗಲೇ ಏನಾದರೂ ತಲೆ ಇದ್ದರೆ ತೆಗೆದಾಕ್ಬಿಡಿ. ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಬದುಕಿ. ಒಳ್ಳೆ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟು ಬಂದಿರ್ತೀರ, ಅವ್ರಿಗೆ ಹೆಸರು ತೊಗೊಂಬನ್ನಿ. ಸಮಾಜ ಕಡೆಯಿಂದ ಚೀ ತೂ ಅಂತ ಉಗಿಸ್ಬೇಡಿ ಅವ್ರಿಗೆ. ಯೋಚನೆ ಮಾಡಿ. ಅದರಲ್ಲಿ ಹೆಣ್ಮಕ್ಳಿಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಕ್ಷ್ಮತೆಯಿಂದ ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಈ ಮಣ್ಣಿನ ಹೆಣ್ಮಕ್ಳು ಅಂದರೆ ಕೈ ಎತ್ತಿ ಮುಗಿಬೇಕು. ಕೈ ಹಾಕಿ ಏನಾರು ಮಾಡಿಬಿಡೋಣ ಅನ್ನೋ ಥರ ಇರಬಾರ್ದು. ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ಟ್ರೋಲರ್ಗಳು ನೀವು ಅಂದ್ಕೊಂಡಿದ್ದೀರಾ, ನಾನು ಫೇಕ್ ಅಕೌಂಟ್ ಇದೆ, ನಾನು ಯಾವನು ಏನು ಕಿತ್ಕೊಳ್ಳೋಕ್ಕಾಗಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ. ಅವನೆಷ್ಟೇ ದೊಡ್ಡ ಅಪರಾಧ ಇದ್ದರೂ ಕೂಡ ಒಂದು ಸಣ್ಣ ಕ್ಲೂ ಕೂಡ ಬಿಟ್ಟಿರ್ತಾನೆ. ಆ ಕ್ಲೂ ಏನಾರು ಸಿಕ್ಕಾಕೊಂಡೇ ಸಿಕ್ಕಾಕೋದಿರುತ್ತೆ. ಎನ್ಕ್ವೈರಿ ಸ್ಟಾರ್ಟ್ ಆದಮೇಲೆ ಆ ಕ್ಲೂ ಸಿಕ್ಕಾಕೊಂಡು ಅವನ ಪರಿಸ್ಥಿತಿ ಏನಾಗುತ್ತೆ, ಅವ್ರು ಜನ್ಮನ ಜಾಲಾಡ್ಬಿಡ್ತಾರೆ. ಬೇಡ, 7 ವರ್ಷ ಶಿಕ್ಷೆ, 2 ಲಕ್ಷ ದಂಡ ಬೇಕಾ? ಬೇಡ. ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡಿ. ಇಲ್ಲಿಂದ ತೊಗೊಂಡು ಹೋಗೋದು, ಅಲ್ಲಿಂದ ತಗೊಂಡು ಬರೋದು ಏನೂ ಇಲ್ಲ. ಚೆನ್ನಾಗಿರ್ತೀವಿ 3 ದಿನ, ಚೆನ್ನಾಗಿ ಖುಷಿಯಾಗಿರಿ, ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿರಿ, ಒಳ್ಳೆ ಒಳ್ಳೆ ಜಾಬ್ ಹಿಡೀರಿ, ಒಳ್ಳೆ ಒಳ್ಳೆ ಸಾಧನೆ ಮಾಡಿ. ಇದರಿಂದ ಏನು ಸಾಧನೆ ಸಿಗುತ್ತೆ ನಿಮಗೆ? ಒಬ್ಬರಿಗೆ ನೋವು ಮಾಡಿದ್ರೆ ಇಲ್ಲಿಯವ್ರು ಕ್ಷಮಿಸ್ತಾರೆ, ಅಲ್ಲಿರೋನು ಕ್ಷಮಿಸಲ್ಲ. ಯೋಚನೆ ಮಾಡಿ. ಒಳ್ಳೆ ಮಾತಿಂದ ಹೇಳಿದ್ದೀನಿ, ಸಿಗ್ತಾರೆ, ಎಲ್ಲರೂ ಇದ್ದಾರೆ, ಒಬ್ಬರಿಂದ ಒಬ್ರು ಸಿಕ್ಕೇ ಸಿಗ್ತಾರೆ. ಈಗ ಆಲ್ರೆಡಿ 8 ಜನ ಏನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ತಿದಾರಲ್ಲಿ. ಯೋಚನೆ ಮಾಡಿ. ಇದ್ರ ಮೇಲೂ ನಿಮ್ಮ ಕೆಲಸ ನೀವು ಮಾಡ್ತೀನಿ ಅಂದರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮ ಇಲಾಖೆಗೆ ನಮ್ಗೆ ಗೊತ್ತು ಹೇಗೆ ಮಾಡಬೇಕು ಅಂತ. ಎಲ್ಲರಿಂದ ಬಾಯಿ ಬರ್ತಾ ಇದೆ, ಎಲ್ಲರೂ ಬಾಯಿ ಬಿಡ್ತಾ ಇದ್ದಾರೆ. ಯೋಚನೆ ಮಾಡಿ. ಆದಷ್ಟು ನಿಮಗೆ ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಬೇಡ, ಇಲ್ಲಿಗೆ ಆಫ್ ಮಾಡಿಬಿಡಿ. ನಿಮ್ಗೆ ಸಾಧ್ಯ ಆದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ದೂರ ಇಡಿ. ಟ್ರೋಲರ್ಸ್ ಅಂತ ತೆಗೆದು ಅದಕ್ಕೆ ಒಳ್ಳೆ ಒಂದು ಯಾವ್ದಾರು ನೇಮ್ ಇಟ್ಟು ಒಳ್ಳೆ ಥರ ಇರೋರಿಗೆ ಸಪೋರ್ಟ್ ಮಾಡಿ, ಬೆಳೆಸಿ, ನೀವು ಬೆಳೀರಿ. ಏನೋ ಮನೋರಂಜನೆಗಾಗಿದೆ, ನೋಡಿ. ಯೋಚನೆ ಮಾಡಿ. ಚೀತು ಅನ್ನೋ ಬದುಕು ಈ ಜೀವನಕ್ಕೆ ಬೇಡ. ಯೋಚನೆ ಮಾಡಿ. ಉಳ್ಳಕ್ಕೆ